ನಮಸ್ತೆ ಗೆಳೆರೆ ಕಾಲ ಪವಿತ್ರವಾಗಿದೆ ಎಲ್ಲರೂ ಹೇಳ್ತಾರೆ ಕಲಿಯುಗ ಕೆಟ್ಟಿದೆ ಅಧರ್ಮ ಹೆಚ್ಚಿದೆ ಅಂತ ಅದೆಲ್ಲ ಸುಳ್ಳು ದ್ವಾಪರ ಯುಗದಲ್ಲೇ ನರಮಾಂಸ ಭಕ್ಷಕರು ಇದ್ರು ಅಂತಾನೆ ಭೀಮ ಅವತರಿಸಿ ನರರೂಪ ರಾಕ್ಷಸರನ್ನ ಸೆದೆಬಡೆದು ನರ ಮಾಂಸ ಭಕ್ಷಕರನ್ನ ಪೂರ್ಣ ವಿರಾಮ ಹಾಕಿದ್ದು ಇಂತಹ ತುಂಬ ಕ್ರೂರ ಯುಗಗಳಿಂದ ತಪ್ಪಿಸಿಕೊಂಡು ನಾವು ನೋಡಿ ತ್ರೇತಾಯುಗದಲ್ಲಿ ರಾವಣಾಸುರ ರಾಜನ ಪತ್ನಿಯನ್ನೇ ಹೊತ್ತೊಯ್ಯುವಷ್ಟು ದುರಹಂಕಾರ ಹಾಗಿರುವಾಗ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಸಂವಿಧಾನ ಎಷ್ಟು ಶ್ರೇಷ್ಠವಾಗಿದೆ ಅಂದರೆ ನಮ್ಮಷ್ಟು ಅದೃಷ್ಟವಂತರು ಇನ್ಯಾರೂ ಇಲ್ಲ ನಾವು ಸುಮ್ಮನೆ ಇದು ಇದು ಕೆಟ್ಟ ಯುಗ ಆಧರ್ಮ ಯುಗ ಅಂತ ಹೇಳಿ ಸಮಾಧಾನ ಮಾಡ್ಕೊಂಡು ಹೋಗುವಂಥದ್ದಿಲ್ಲ ಇವತ್ತು ಇದು ತಪ್ಪು ಅಂತ ಹೇಳಲು ಧೈರ್ಯ ಬೇಕಾಗಿದೆ ನಿಮಗೆ ಏನ್ರಿ ತಪ್ಪು ತಪ್ಪ ಮಾತಾಡ್ದ ಹತ್ರ ಯಾರಾದರೇನಂತೆ ತಪ್ಪು ತಪ್ಪೆ ಹಿಂದೆ ಒಂದು ಕಾಲ ಇತ್ತು ಮೂವತ್ತು ನಂಬರ್ ಬೀಡಿಗಳು ಗಣೇಶ ಬೀಡಿಗಳು ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ಓಡಾಡ್ತಾ ಇದ್ರು ಆ ಕಾಲದಲ್ಲಿ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಇನ್ನೂ ಹಾಕುವ ಪರಿಸ್ಥಿತಿ ಇರಲಿಲ್ಲ ಮತ್ತೆ ಜನಕ್ಕೆ ಗೊತ್ತಾಯಿತು ತುಂಬಾ ಕಾಯಿಲೆಗಳು ಬರುತ್ತೆ ಅಂತ ಆವಾಗ ಸಿಗರೆಟ್ ಸ್ಮೋಕಿಂಗ್ ಈಸ್ ಟು ಎಲ್ತ್ ಅಂತ ಬಂತು ಆ ಪ್ಯಾಕ್ ಮೇಲೆ ಅದನ್ನು ಹಾಕುವುದಕ್ಕೆ ಮುನ್ನವೇ ಡಾಕ್ಟರ್ ರಾಜ್ಕುಮಾರ ಚಿತ್ರಗಳಲ್ಲಿ ಸ್ಮೋಕಿಂಗ್ ಮಾಡ್ತಾ ಇರಲಿಲ್ಲ ಯಾವನೇ ಡೈರೆಕ್ಟರ್ ಆಗಿರ್ಲಿ ಏನೇ ಹೇಳಿ ತಪ್ಪು ನಾನು ಮಾಡೋದಿಲ್ಲ ಅನ್ನೋ ತರ ಇದ್ದ ಕಾಲ ಅದು ಅಂತಹ ಸಂದರ್ಭದಲ್ಲಿ ಮತ್ತೆ ಬಂತು ಸಿಗರೆಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಆಗಂತೂ ಅವೇರ್ನೆಸ್ ಬಂತು ಆದರೂ ಕೂಡ ನೀತಿಗೆಟ್ಟವರು ದುರಹಂಕಾರಿ ಡೈರೆಕ್ಟರ್ಗಳು ಮಾನ್ಗೆಟ್ಟೆ ನಟರುಗಳು ಸ್ಮೋಕಿಂಗ್ ಮಾಡಿದ್ರು ಆದರೆ ಈಗ ಸಿಗರೆಟ್ ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್ ಅಂತ ಬಂದಿದೆ ಅಷ್ಟೇ ಅಲ್ಲದೆ ಸ್ಮೋಕಿಂಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಬಾರ್ದು ಅಂತ ವಿಶ್ವ ಎಲ್ಲ ನಿಂತಿದೆ ಇಂಥ ಟೈಮಲ್ಲಿ ಬೇರೆ ಚಿತ್ರಗಳಿಗೆ ವಾರ್ನಿಂಗ್ ಕೊಟ್ಟರು ಕೂಡ ಅಂಥ ಗತಿಗೆಟ್ಟ ಪರಿಸ್ಥಿತಿ ಏನ್ ಬಂದಿದೆ ನಮ್ಮ ಜನರ ಮೂ ಬುದ್ಧಿ ಹಾಳು ಮಾಡೋದಕ್ಕೆ ಮೂರ್ ಮೂರ್ ಹೀರೋಗಳು ಬಂದು ಕಬ್ಜಾ ಪಿಕ್ಚರ್ ಅಲ್ಲಿ ಸಿಗರೆಟ್ ಅಂಚಿಸ್ಕೊಳ್ಳದೆ ದೊಡ್ಡ ಕೋಟ್ಯಾಧಿಪತಿ ಖರ್ಚುಗಳು ಮಾಡೋ ತರ ಆಡ್ತಾ ಇದಾರಲ್ಲ ತಪ್ಪು ಇದು ತಪ್ಪು ಅಂತ ಹೇಳೋದಕ್ಕೆ ಬೆಳಗ್ಗೆಯಿಂದ ಫೋನ್ಗಳು ಕುತ್ಕೊಳ್ರಲ್ಲೇ ಕೂತ್ಕೊಳ್ರ ನಿಮ್ಮ ಹತ್ರ ಯಾವಾಗ ಎಲ್ಲವನ್ನು ಬಿಟ್ಟು ಭಯ ಬಿಟ್ಟು ಮಾತಾಡ್ತಾ ಇದ್ದಾನೆ ಅಂದ್ರೆ ಪ್ರಾಣ ಭಯ ಬಿಟ್ಟು ಕೂಡ ಮಾತಾಡ್ತಾ ಅಂತ ತಿಳ್ಕೊಳ್ಳಿ ಯಾಕಂದ್ರೆ ನನ್ನ ಆತ್ಮ ಸಾಕ್ಷಿ ಗೊತ್ತು ನಾನು ಮಾಡ್ತಾ ಇರೋದು ಸರಿ ಅಂತ ಚಿಕ್ಕ ಚಿಕ್ಕ ಮಕ್ಕಳು ನಿಮ್ಮಂತಹ ನೀತಿಗೆಟ್ಟವ್ರನ್ನ ತಲೆ ಕೆಟ್ಟವ್ರನ್ನ ನೋಡಿ ಪಾಪ ಅವರು ಸೇದಿ ನಿಮ್ಮ ಹತ್ರ ಏನು ಕಬ್ಜಾ ಮಾಡಿರೋ ಅಂತಹ ಬೇಕಾದಷ್ಟು ದುಷ್ಟ ಹಣಗಳಿರ್ಬೋದು ಅವರತ್ರ ಅದು ಇರೋದಿಲ್ಲ ಅವತ್ತಿನ ತಿಂಡಿಗೆ ಅವತ್ತು ದುಡಿಯೋ ಸಿಗರೆಟ್ ಬೆಲೆ ನಲವತ್ತು ರೂಪಾಯಿ ಒಂದೊಂದು ಹೀಗೆ ದಿನಕ್ಕೆ ಹತ್ತು ಸಿಗರೆಟ್ ಸೇರಿದ್ರೆ ನಾನ್ನೂರು ರೂಪಾಯಿ ಮಕ್ಕಳಿಗೆ ಪಪ್ಪರ್ಮೆಂಟ್ ಆಗ್ತಿಲ್ಲ ಅವ್ರಿಗೆ ಪತ್ನಿಗೆ ಮಲ್ಲಿಗೆ ಹೂ ಅಂತೂ ಮರ್ತು ಬಿಡಿ ಹೀಗಿರೋ ಪರಿಸ್ಥಿತಿಲಿ ಸಿಗರೆಟ್ ಕಲ್ಸೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ ಅನೇಕ ಧರ್ಮಗಳಲ್ಲೇ ಬ್ಯಾನ್ ಮಾಡಿದ್ದಾರೆ ಸಿಗರೆಟ್ನ ಇದು ತಪ್ಪು ಅಂತ ಹೇಳಿದ್ರೆ ಕೊಲೆ ಬೆದರಿಕೆಗಳು ನಾಚಿಕೆ ಗೆಟ್ಟವರ ಯಾರಾದ್ರೆ ನಂತೆ ತಪ್ಪು ತಪ್ಪೆ ಇದು ನಮ್ಮ ಸಂವಿಧಾನ ತಪ್ಪು ಇದು ಸೆನ್ಸಾರ್ ಅವರೇ ಯೋಚನೆ ಮಾಡಬೇಕಾಯ್ತು ಕಾರ್ನರ್ ಅಲ್ಲಿ ಸಿಗರೆಟ್ ಸ್ಮೋಕಿಂಗ್ ಇಸ್ ಇಂಜೂರಸ್ ಹೆಲ್ತ್ ಅಂತ ಹಾಕಿದ ಮಾತ್ರಕ್ಕೆ ನೀವು ದೊಡ್ಡ ನ್ಯಾಯ ಒದಗಿಸ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ತಪ್ಪು ತಪ್ಪಷ್ಟೇ ಆ ತಪ್ಪು ತಪ್ಪು ಅಂತ ಹೇಳಿಕೊಟ್ಟಂತ ಹಿರಿಯ ನಟರು ಬಂದು ಹೋಗಿದ್ದಾರೆ ರಾಜರಂತೆ ಬದುಕಿ ಹೋಗಿದ್ದಾರೆ ಹೇಳದಷ್ಟು ಜಾಸ್ತಿ ಮಾಡ್ತೀರಾ ಕೆ ಜಿ ಎಫ್ ಟೈಮ್ ಅಲ್ಲೇ ವಾರ್ನಿಂಗ್ ಆಯಿತು ನಿಮಗೆ ತಪ್ಪು ಅಂತ ಜನ ಜಾಗೃತರಾದ್ರೆ ಥೂ ಅಂತ ಹೋಗ್ತಾರೆ ನಿಮ್ಮನ್ನ ಏನು ಡಬ್ಬಾ ಪಿಚರ್ ಮಾಡಿ ಅದರಲ್ಲಿ ಒಬ್ಬ ರಾಷ್ಟ್ರ ಭಕ್ತನ ಹೆಸರನ್ನ ಯಾರೋ ಒಬ್ಬ ಭಾರತದ ಅಂಡರ್ವರ್ಲ್ಡ್ ಡಾನ್ ಹೆಸರಿಟ್ಟುಬಿಟ್ಟು ಅವನು ಯಾವ ಅವನ ಡೈರೆಕ್ಟರ್ ತಲೆ ಕೆಟ್ಟಿದೀ ಅವ್ನಿಗೆ ಏನು ಸಾಧಿಸೋ ಕೊಲ್ಟಿದಾನೆ ಬೇಸಿಲ್ಲ ಅಧ್ಯಯನ ಇಲ್ಲ ರಾಜ್ ನಮ್ಮ ರಾಷ್ಟ್ರಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಒಂದು ಗುರಿ ಇಲ್ಲ ಹೆಂಗಿದೆ ಅಂತ ಗೊತ್ತಿಲ್ಲ ಇಷ್ಟ ಬಂದಂಗೆ ಕತೆಗಳನ್ನ ಊಹೆ ಮಾಡ್ಕೊಂಡು ಅಂಡರ್ವರ್ಲ್ಡ್ ಕತೆಗಳನ್ನ ಹಾಕ್ತೀರ ನೀವು ಗತಿ ಇಲ್ಲ ಕರ್ನಾಟಕದ ಇತಿಹಾಸ ಗೊತ್ತಿಲ್ಲ ನಿಮ್ಗೆ ಪಕ್ಕದ ರಾಜ್ಯಗಳನ್ನು ನೋಡಿ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಸಾವಿರ ಮೂವಿಗಳನ್ನು ಮಾಡಿದ್ದಾರೆ ನಿಮ್ಮಷ್ಟು ಹಣ ಖರ್ಚು ಮಾಡಿದ್ರು ಹಾಲಿವುಡ್ನ ಬೀಟ್ ಮಾಡುವಂತಹ ಸಮರಗಳನ್ನು ತೋರಿಸಿದ್ದಾರೆ ಸಂಸ್ಕೃತಿನ ತೋರಿಸಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲದೆ ಇರುವಂತಹ ಕ್ಷಾತ್ರ ಜನ ಮೂರನೇ ಬಳ್ಳಾಳ ನ ಕ್ಷಾತ್ರೇಜ ವರ್ಲ್ಡ್ ಅಲ್ಲಿ ಯಾರು ಇಲ್ಲ ಮತ್ತೊಂದು ಗ್ಲಾಡಿಯೇಟರ್ನ ಕಟ್ಟಬಹುದು ನೀವು ಆಸ್ಕರ್ ಮೂವಿನ ಮಾಡಬಹುದು ಯಾವುದೋ ಅಂಡರ್ ವರ್ಲ್ಡ್ ಅಂತೆ ಪುಟ್ಟು ಪುಟ್ಟು ಅಂತ ಕುಣಿಯೋದಂತೆ ರಾಜ್ಕುಮಾರಿನ ಪ್ರೀತಿ ಮಾಡೋದಂತೆ ರಾಜ್ಕುಮಾರಿಯ ಪವಿತ್ರ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಇರೋನ್ ಹೋಗಿ ಕ್ಲಬ್ ಡ್ಯಾನ್ಸರ್ ಜೊತೆ ಕ್ಲಬ್ ಡ್ಯಾನ್ಸ್ ಆಡೋದಂತೆ ಅಸಭ್ಯ ಶಬ್ದಗಳು ಅಸಭ್ಯ ಪದಗಳು ಬಾಯಲ್ ಸಿಗರೇಟ್ ಅಂತೆ ಭಾರತದ ಬಾವುಟ ಮಾರಿ ಕಲಿಸಿದ ತಂದೆ ತಾಯಿನಂತೆ ಅಷ್ಟು ಒಳ್ಳೆ ಸಂಸ್ಕಾರದಲ್ಲಿ ಬೆಳೆದವ್ನು ಇಲ್ಲಿ ಸಿಗುರೇಟ್ ಹಚ್ಕೊಂಡು ಕುಣಿಯೋದಂತೆ ಹೇಳದಷ್ಟು ಜಾಸ್ತಿ ಮಾಡ್ತಿದ್ದೀರಾ ಏಯ್ ನೀವು ಎಷ್ಟೇ ಜನ ಇರಲಿ ನೀವು ಅಧರ್ಮಿಗಳು ಧರ್ಮ ಯಾವುದು ಅಂತ ಹೇಳಿದ್ರೆ ಯೋಗ್ಯತೆ ಇದ್ರೆ ಒಪ್ಕೊಳ್ಳಿ ಇಲ್ಲ ಸುಮ್ಮನೆ ಇರಿ ಮತ್ತಿಗೆಟ್ಟ ಫೋನುಗಳೇನಾದರೂ ಬಂದಿದೆ ಅಂದ್ರೆ ಚೆನ್ನಾಗಿರಲ್ಲ ನಾನು ನಿಮ್ಮನ್ನ ದಾರಿ ಬಗ್ಗೆ ಮಾತಾಡ್ತಿಲ್ಲ ಸರಿದಾರಿ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಹೋರಾತ್ರ ಎಚ್ಚರವಿರಲಿ ಸಂವಿಧಾನಕ್ಕಿಂತ ದೊಡ್ಡ ರಕ್ಷಣೆ ಯಾವುದೂ ಇಲ್ಲ ಹನುಮ ರಕ್ಷಣೆ ಇದ್ದಂಗದು ಅಷ್ಟೊಂದು ಒಳ್ಳೆಯ ಸಂವಿಧಾನದಲ್ಲಿದ್ದು ನಿಮ್ಮಂತಹ ಪುಡಿಗಳಿಗೆ ಯಾವನು ಹೆದರಬೇಕಾಗಿಲ್ಲ ಧನ್ಯವಾದ ಅಹೋರಾತ್ರ